ರೋಡ್ ಸೈಡ್ ಬೈಕ್ ಪಾರ್ಕ್ ಮಾಡುವ ಸವಾರರೆ ಎಚ್ಚರ ನಂಬರ್ ಪ್ಲೇಟ್ ನಲ್ಲಿ ಸ್ವಲ್ಪ ಡೌಟ್ ಬಂದ್ರೂ ಲಾಕ್ ಆಗುತ್ತೆ ನಿಮ್ಮ ಬೈಕ್ ಹಾಗೂ ಕಾರು ರೋಡ್ ಸೈಡ್ ನಲ್ಲಿ ಬೈಕ್ ಪಾರ್ಕ್ ಮಾಡುವ ಸವಾರರು ಇನ್ನು ಮುಂದೆ ಎಚ್ಚರವಾಗಿರಬೇಕು ನಂಬರ್ ಪ್ಲೇಟ್ ನಲ್ಲಿ ಸ್ವಲ್ಪ ಅನುಮಾನ ಬಂದ್ರೂ ಕೂಡ ನಿಮ್ಮ ಬೈಕ್ ಹಾಗೂ ಕಾರುಗಳು ಲಾಕ್ ಆಗುತ್ತವೆ ಬೈಕ್ ಕಾರುಗಳ ಮೇಲೆ ನಿಗಾ ಇಟ್ಟಿದ್ದಾರೆ ಸಂಚಾರಿ ಪೊಲೀಸರು ನಗರದಲ್ಲಿ ದೋಷಪೂರಿತ ನಂಬರ್ ಪ್ಲೇಟ್ ವಾಹನಗಳು ಹೆಚ್ಚಾಗಿವೆ फेक नंबर प्लेट दोषपूरित नंबर प्लेट बलसी हलवार कृत्यगळन्नु नडेसुत्तिद्दारे वाहन मेले संचारी पोलीसरु कण्णिट्टिद्दारे पश्चिम विभाग संचारी पोलीसरिंद निगा वहिसलागिदे वाहन लॉक माडिद मेले कोर्टनल्ले आ वाहनवन्न हिंपडेयबेकु दोषपूरित नंबर प्लेट वाहन मेले कट्टेच्चरवन्न वहिसिद्दारे ಅಂದ್ರೆ ಕಳ್ಳತನ ಮಾಡಿದಂತ ವಾಹನಗಳು ಇರಬಹುದು ಅದನ್ನ ನಮ್ಮ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಂಬರ್ ಪ್ಲೇಟ್ ಚೇಂಜ್ ಮಾಡಿ ಉಪಯೋಗಿಸೋದು ಈ ರೀತಿಯ ಪ್ರಕರಣಗಳು ಇದರಿಂದ ಬೆಳಕಿಗೆ ಬರುವಂತ ಸಾಧ್ಯತೆಗಳು ಇರುತ್ತೆ ಜೊತೆಗೆ ಹಲವಾರು ಇತರೆ ಅಕ್ರಮಗಳಲ್ಲಿ ಭಾಗಿಯಾಗುವಂತದ್ದು ಇತರ ಫೇಕ್ ನಂಬರ್ ಪ್ಲೇಟ್ ಗಳನ್ನು ಬಳಸಿ ದೋಷಪೂರಿತ ನಂಬರ್ ಪ್ಲೇಟ್ ಗಳನ್ನು ಬಳಸಿ ಹಲವಾರು ಕೃತ್ಯಗಳನ್ನು ಎಸಕ್ತಾ ಇದ್ದರು ಈಗ ಈ ಎಲ್ಲಾ ಕೃತ್ಯಗಳಿಗೂ ಕಡಿವಾಣ ಬೀಳುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅಶ್ವಥ್ ನೀಡುತ್ತಾರೆ ಅಶ್ವಥ್ ಇನ್ನು ಮುಂದೆ ಅಂದ್ರೆ ಈಗ ಫೇಕ್ ನಂಬರ್ ಪ್ಲೇಟ್ ಆಗಿರಬಹುದು ದೋಷಪೂರಿತ ನಂಬರ್ ಪ್ಲೇಟ್ ವಾಹನಗಳ ಮೇಲೆ ಸಂಚಾರಿ ಪೊಲೀಸರು ನಿಗಾ ವಹಿಸೋದ್ರಿಂದ ಇನ್ನು ಮುಂದೆ ಕಳ್ಳತನ ಪ್ರಕರಣಗಳು ಆಗಿರಬಹುದು ಅಥವಾ ಈ ರೀತಿ ಕಳ್ಳತನ ಕೃತ್ಯಗಳು ಇತರೆ ಕೃತ್ಯಗಳಿಗೆ ಬ್ರೇಕ್ ಬೀಳುವಂತ ಸಾಧ್ಯತೆಗಳು ಏನಾದರೂ ಆಗುತ್ತಾ ಅಂತ ಏನಾಗಬಹುದು ಈ ಒಂದು ನಿರ್ಧಾರದಿಂದ ಖಂಡಿತ ರಜಗಿ ಬೆಂಗಳೂರಿಗೆ ಸ್ಪೆಷಲ್ ಕಮಿಷನರ್ ಆಗಿ ಮೊಹಮ್ಮದ್ ಸಲೀಂ ಅವರು ಬಂದ ನಂತರ ಸಾಕಷ್ಟು ಬದಲಾವಣೆಗಳನ್ನು ತರುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರಬಹುದು ಈಗಾಗಲೇ ಏನು ಸಾಕಷ್ಟು ಬೆಂಗಳೂರು ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬಾನೇ ಇತ್ತು ಸೋ ಆ ಒಂದು ಟ್ರಾಫಿಕ್ ಸಮಸ್ಯೆಯನ್ನ ಸ್ವಲ್ಪ ಕೊಂಚ ಮಟ್ಟಿಗೆ ಕಡಿಮೆ ಮಾಡುವಂತ ಒಂದು ಪ್ರಯತ್ನಕ್ಕೆ ಈಗಾಗಲೇ ಏನು ಮೊಹಮ್ಮದ್ ಸಲೀಂ ಅವರು ಮತ್ತೆ ಅವರ ತಂಡ ಈಗಾಗಲೇ ಮಾಡ್ತಾ ಇರೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಏನಂತಂದ್ರೆ ಈಗಾಗಲೇ ಏನು ಒಂದಷ್ಟು ಯುವಕರು ಏನು ಫೇಕ್ ನಂಬರ್ ಗಳನ್ನು ಬಳಸಿಕೊಂಡು ಗಾಡಿಗಳನ್ನು ಅಂದ್ರೆ ಡ್ರೈವ್ ಮಾಡುವಂತಹದ್ದು ಜೊತೆಗೆ ಕಳ್ಳತನ ಮಾಡುವಂತ ಒಂದು ಪ್ರವೃತ್ತಿ ಈ ರೀತಿಯಾದಂತ ಒಂದು ಪ್ರವೃತ್ತಿಗಳು ತುಂಬಾನೇ ಸಿಟಿಯಲ್ಲಿ ನಡೀತಾ ಇದೆ ಸೋ ಹಾಗಾಗಿ ಅದನ್ನು ಕೂಡ ಒಂದು ಕಡಿವಾಣಕ್ಕೆ ತರಬೇಕು ಮತ್ತೆ ಅದಕ್ಕೂ ಒಂದು ಬ್ರೇಕ್ ಹಾಕಬೇಕು ಅಂತ ಹೇಳಿ ಒಂದಷ್ಟು ವ್ಯವಸ್ಥೆಯನ್ನ ಬದಲಾವಣೆ ಮಾಡಿರುವಂತದ್ದು ಅಂದ್ರೆ ಈಗ ಎಲ್ಲಾದ್ರೂ ಎಕ್ಸಾಂಪಲ್ ಯಾವ್ದಾದ್ರು ಒಂದು ರಸ್ತೆಯಲ್ಲಿ ಟೂ ವೀಲರ್ನ ಸುಖಾ ತುಂಬನೆ ಪಾರ್ಕಿಂಗ್ ಮಾಡುವಂತಿಲ್ಲ ಪಾರ್ಕಿಂಗ್ ಜಾಗದಲ್ಲೇ ಮಾತ್ರ ಪಾರ್ಕಿಂಗ್ ಮಾಡಬೇಕು ಒಂದು ವೇಳೆ ಆ ರೀತಿ ಏನಾರ ಪಾರ್ಕಿಂಗ್ ಮಾಡಿದ್ರೆ ಅಲ್ಲಿ ಏನು ಒಂದು ಒಂದು ಟ್ರಾಫಿಕ್ ಪೊಲೀಸರು ಆ ಒಂದು ಗಾಡಿಯನ್ನ ಸೀಸ್ ಮಾಡುವಂತಹದ್ದು ಜೊತೆಗೆ ಅಲ್ಲಿ ಜೊತೆಗೆ ಏನಂತಂದ್ರೆ ಕೆಲವೊಂದಷ್ಟು ಫೇಕ್ ನಂಬರ್ ಗಳನ್ನ ಇಟ್ಕೊಂಡು ಫೇಕ್ ನಂಬರ್ ಪ್ಲೇಟ್ ಗಳನ್ನ ಇಟ್ಕೊಂಡು ಆ ದಾರಿಗಳನ್ನ ಚಲಾವಣೆ ಮಾಡುವಂತಹದ್ದು ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಬೆಂಗಳೂರಿನ ಸಿಟಿಯಲ್ಲಿದೆ ಸೊ ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಒಂದಷ್ಟು ರೂಲ್ಸ್ ಗಳನ್ನ ಏನು ಮೊಹಮ್ಮದ್ ಸಲೀಂ ಅವರು ತಂದಿರುವಂತಹದ್ದು ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ವಿಚಾರದಲ್ಲಿ ಏನು ಬೈಕ್ಗಳು ಕಳ್ಳತನ ಆಗಿರುವಂತಹ ಬೈಕ್ಗಳು ಆಗಿರ್ಬೋದು ಅಥವಾ ಕಳ್ಳತನ ಮಾಡೋದಕ್ಕೆ ಬರುವಂತಹ ವ್ಯಕ್ತಿಗಳಿಗೆ ಎಲ್ಲೋ ಒಂದ್ ಕಡೆ ಇದು ಒಂಥರ ಒಂದು ಬ್ರೇಕ್ ಬಿದ್ದಂಗೆ ಅಂತ ಹೇಳ್ಬೋದು ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ